students, advanced accounting ಅಲ್ಲಿ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ಗೆ ಒಂದು ಕ್ವಶನ್ ಇದೆ, ಕ್ಲೀನ್ ಆಗಿ ಕೇಳಿಸ್ಕೊಡಿ. ಇಲ್ಲಿ 15 marks ಕ್ವಶನ್, ಇದು 2020-22 ಕ್ವಶನ್ ಪೇಪರ್, ಲಾಸ್ಟ್ ಇಯರ್ ಕ್ವಶನ್ ಪೇಪರ್. 15 marks ಎಷ್ಟು ಸುಲಭವಾಗಿರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2021, ಪ್ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್, ಮರೈನ್ ರೆವಿನ್ಯೂ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಫೈರ್ ಮರೈನ್ ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಎಲ್ಲಿ ಬರುತ್ತೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್, ರಿಸರ್ವ್ಸ್ ಆಸ್ ಆನ್ 1/4/2020, ಕ್ಲೇಮ್ಸ್ ಪೇಡ್ ಔಟ್ ಸ್ಟ್ಯಾಂಡಿಂಗ್ ಶೆಡ್ಯೂಲ್ ನಂಬರ್ 2, ಕಮಿಷನ್ ಪೇಡ್ ಶೆಡ್ಯೂಲ್ ನಂಬರ್ 3, ಅಡಿಷನಲ್ ರಿಸರ್ವ್ ಶೆಡ್ಯೂಲ್ ನಂಬರ್ 1, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಶೆಡ್ಯೂಲ್ ನಂಬರ್ 1, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4, ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಈಸ್ -3. ಸೀಡೆಡ್ ಇದು ಓಕೆನಾ? ರೀಇನ್ಶೂರೆನ್ಸ್ ಕಮಿಷನ್ ಅಕ್ಸೆಪ್ಟೆಡ್ ಆದ್ರೆ ಆಡ್ ಮಾಡಬೇಕು, ಸೀಡೆಡ್ ಆದ್ರೆ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಆಡಿಟ್ ಫೀಸ್, ಡೈರೆಕ್ಟರ್ಸ್ ಫೀ, ಇದೆಲ್ಲ ಕೂಡ ಫೈರ್ದು ಅಲ್ಲ, ಮರೈನ್ದು ಅಲ್ಲ, ಈಗ ಹೇಳೋ ಎಲ್ಲ ಐಟಮ್ ಎಲ್ಲಿ ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ. ಶೇರ್ ಟ್ರಾನ್ಸ್ಫರ್ ಫೀ, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ರಿಸೀವ್ಡ್, ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್, ಮಿಸಲೇನಿಯಸ್ ರೆಸೀವ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಇನ್ ಅಡಿಷನ್ ಟು ದ ಯೂಶುವಲ್ ರಿಸರ್ವ್, ಅನ್ ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 5% ಆನ್ ನೆಟ್ ಪ್ರೀಮಿಯಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯೂಶುವಲ್ ಆಗಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅಥವಾ ಪಾಲಿಸಿನಲ್ಲಿ 50% ರಿಸರ್ವ್ ಎತ್ತಿಡಬೇಕು. ಇವನೇನ್ ಹೇಳ್ತಿದ್ದಾನೆ? ಇನ್ನೊಂದು 5% ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾನೆ. 50 ಬದಲು ಎಷ್ಟು ಮಾಡಬೇಕು? 55% ಮಾಡಬೇಕು. ಮರೈನ್ಗೆ ಏನು ಇಲ್ಲ ಅಡಿಷನಲ್, ಬರೀ ಫೈರ್ ಮಾತ್ರ ಹೇಳಿದ್ದಾನೆ. ಮರೈನ್ಗೆ ಆದ್ರೆ ನಾರ್ಮಲ್ ರಿಸರ್ವ್ ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ? 100% ಕೊಡ್ತೀವಿ. ವೆರಿ ಗುಡ್, ಯು ಆರ್ ಆಲ್ ಇನ್ ಗುಡ್ ಟಚ್. ಓಕೆನಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನೀವೆಲ್ಲ ಕೂಡ. ಈಗ ಹೆಂಗ್ ಮಾಡೋದು ಶೆಡ್ಯೂಲ್ಸ್ ಎಲ್ಲ ಅಂತ ನೋಡೋಣ. ಓಕೆನಾ? ಈಗ ಫಸ್ಟ್ ಶೆಡ್ಯೂಲ್ಸ್ ನ ಪ್ರಿಪೇರ್ ಮಾಡೋದನ್ನ ನೋಡೋಣ. ಫಸ್ಟ್ ಶೆಡ್ಯೂಲ್ಸ್ ಮಾಡಬೇಕಾದ್ರೆ ಫಸ್ಟ್ ಪ್ರೀಮಿಯಂ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಎಸ್, ಪ್ರೀಮಿಯಂ ಲೆಸ್ ರೀ ಇನ್ಶೂರೆನ್ಸ್ ನಮ್ಗೆ ಟೋಟಲ್ ಆಗಿ 18 lakhs ಎಲ್ಲಿದೆ? ಫೈರ್ ಇದೆ. ಆಮೇಲೆ 32,40,000 ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತ ನೋಡಿದ್ರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಅವನೇ ಪ್ರೀಮಿಯಂ ಲೆಸ್ ರೀ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಹೋಗ್ಲಿ, ಔಟ್ ಸ್ಟ್ಯಾಂಡಿಂಗ್ ಏನಾದ್ರೂ ಇದೆಯಾ ಅಂದ್ರೆ ಅದು ಇಲ್ಲ. ಓಪನಿಂಗ್ ಡೇಟ್ ಅಲ್ಲೂ ಔಟ್ ಸ್ಟ್ಯಾಂಡಿಂಗ್ ಇಲ್ಲ, ಕ್ಲೋಸಿಂಗ್ ಅಲ್ಲೂ ಇಲ್ಲ. ಹಾಗಾದ್ರೆ ಇದನ್ನೇ ನೆಟ್ ಪ್ರೀಮಿಯಂ ಅಂತ ಕರೆಯೋಣ. ಇದಕ್ಕೆ ಪ್ಲಸ್ ಆರ್ ಮೈನಸ್ ಏನೇನ್ ಮಾಡಬೇಕು? ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್, ಅನ್ಎಕ್ಸ್ಪೈರ್ಡ್ ರಿಸ್ಕ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ. ಓಪನಿಂಗ್ ಡೇಟ್ ಅಂತ ನೋಡೋಣ. ರಿಸರ್ವ್ ಆಸ್ ಆನ್ 1/4/2020 ನಲ್ಲಿ ಫೈರ್ ಮತ್ತೆ ಮರೈನ್ ಅಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾನೆ? 7,50,000 ಕೊಟ್ಟಿದ್ದಾನೆ. ಹಾಗೆ ಅಡಿಷನಲ್ ಬೇರೆ ಕೊಟ್ಟಿದ್ದಾನೆ, ಕರೆಕ್ಟಾ? ಅಡಿಷನಲ್ 1/4/2020 ನಲ್ಲಿ ನಮ್ಮ ಹತ್ರ 1,50,000 ಫೈರ್ ಇದೆ, ಮರೈನ್ ಏನು ಇಲ್ಲ, ಕರೆಕ್ಟಾ? ಹಾಗಾದ್ರೆ ಇದು ಒಟ್ಟು 9 lakhs ಆಯ್ತು. ಇದು 24,60,000 ಆಯ್ತು. ಯಾವಾಗ್ಲೂ ಓಪನಿಂಗ್ ಡೇಟ್ ಫಸ್ಟ್ ತಗೊಳ್ಬೇಕು, ಅರ್ಥ ಆಯ್ತಾ? ಈಗ ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ರಿಸರ್ವ್ ಆನ್ 31st March 2021 ಇದರಲ್ಲಿ ಫೈರ್ ಪ್ರೀಮಿಯಂ ನಲ್ಲಿ ಟೋಟಲ್ 18 lakhs ಕಲೆಕ್ಷನ್ ಆಗಿದೆ ಪ್ರೀಮಿಯಂ ಅಲ್ಲಿ. ಇದರಲ್ಲಿ ನಾರ್ಮಲ್ ಆಗಿ 50% ಇಡ್ತೀವಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಇನ್ನೂ 5% ಜಾಸ್ತಿ ಅಂತ ಹೇಳಿದ್ದಾನೆ. ಅದಕ್ಕೆ 55% ಆಗ್ತೀವಿ. ಎಷ್ಟು ಬರುತ್ತೆ? 9,90,000 ಬರುತ್ತೆ. ಅಲ್ಲಿಗೆ ಓಪನಿಂಗ್ ಅಲ್ಲಿ ಆಲ್ರೆಡಿ ನಮ್ಮ ಹತ್ರ 9 lakhs ಇದೆ. ಇವಾಗ ಬೇಕಾಗಿರೋದು ಎಷ್ಟು? 9,90,000. ಇನ್ನ 90,000 ಈ ವರ್ಷದ ಪ್ರೀಮಿಯಂ ಅಲ್ಲಿ ಮೈನಸ್ ಮಾಡಿದ್ರೆ ಒಟ್ಟು 9,90,000 ಇರುತ್ತೆ. ನೋಡಿ, ಹೋದ ವರ್ಷ 9 lakhs ಹಾಗೆ ಇದೆ ಈಗ. ಆದ್ರೆ ಈ ವರ್ಷ ಎಷ್ಟು ಮೇಂಟೈನ್ ಮಾಡ್ಬೇಕು ನಾವು? 9,90,000 ಮೇಂಟೈನ್ ಮಾಡಬೇಕು.
90,000 ಈ ವರ್ಷದ ಪ್ರೀಮಿಯಂ ಅಲ್ಲಿ ಮೈನಸ್ ಮಾಡ್ಕೊಂಡ್ರೆ ಸಾಕು ಅಲ್ವಾ ಹಾಗೆ ಮರೈನ್ ದು ಟೋಟಲ್ 24,60,000 ಮೇಲೆ 100% ಮಾಡಬೇಕು 100% ಅಂದ್ರೆ ಎಷ್ಟು ಬರುತ್ತೆ ಸಾರಿ 32,40,000 ಅಲ್ವಾ ಈ ವರ್ಷದ್ದು 32,40,000 ಮೇಲೆ 32,40,000 ಮೇಲೆ ಎಷ್ಟು ಬರುತ್ತೆ 32,40 ಬರುತ್ತೆ ಅಲ್ಲಿಗೆ ಹೋದ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಬರ್ತಾ ಇದೆ ನಮ್ಮ ಹತ್ರ 24,60,000 ಇರೋದು ಆದ್ರೆ ಬೇಕಾಗಿರೋದು ಎಷ್ಟು 32,40,000 ಹಾಗಾದ್ರೆ ಇನ್ನು ಎಷ್ಟು ಜಾಸ್ತಿ ಬೇಕು 7,80,000 ರುಪೀಸ್ ಇನ್ನ ಜಾಸ್ತಿ ಬೇಕು ಅದನ್ನ ಮಾತ್ರ ಮೈನಸ್ ಮಾಡಿದ್ರೆ ಅಲ್ಲಿಗೆ 17,10,000 ರುಪೀಸ್ ಇದು 24,60,000 ಇದನ್ನ ಏನಂತ ಕರೆಯೋಣ ಟೋಟಲ್ ಪ್ರೀಮಿಯಂ ಈ ವರ್ಷ ಇಷ್ಟು ಇನ್ಕಮ್ ಬಂದಿದೆ ಅರ್ಥ ಆಯ್ತಾ ನೆಕ್ಸ್ಟ್ ಕ್ಲೇಮ್ಸ್ ನೋಡೋಣ ಕ್ಲೇಮ್ಸ್ ಅಲ್ಲಿ ಏನಂತ ಇದೆ ಕ್ಲೇಮ್ಸ್ ಪೇಯ್ಡ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ಎಷ್ಟು ಇದೆಯಪ್ಪ 5,70,000 ಅಂಡ್ 11,40,000 ಬೇರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ 5,70,000 11,40,000 ಹಾಗೆ ಇಟ್ಕೋಣ ನೆಕ್ಸ್ಟ್ ಕಮಿಷನ್ ಕಮಿಷನ್ ಎಷ್ಟಿದೆ ಹೇಳಿ ಕಮಿಷನ್ ಎಷ್ಟಿದೆ ಹೇಳಿ 2,70,000 ಇದೆ ಕಮಿಷನ್ ಕರೆಕ್ಟಾ ಸೊ ಕಮಿಷನ್ ಶೆಡ್ಯೂಲ್ ನಂಬರ್ 3 ಕಮಿಷನ್ ಎಷ್ಟಿದೆಯಪ್ಪ 2,70,000 ಮತ್ತೆ 3,24,000 ಇದರಲ್ಲಿ ರೀ ಇನ್ಶೂರೆನ್ಸ್ ಕಮಿಷನ್ ಸೀಡೆಡ್ ಅಂತ ಇದೆ ಹೌದಾ ಸೀಡೆಡ್ ಎಷ್ಟಿದೆಯಪ್ಪ ಸೀಡೆಡ್ 90,000 ಮತ್ತೆ 1,80,000 ಕರೆಕ್ಟಾ ಹಾಗಾದ್ರೆ ಇದು ಎಷ್ಟು ಬರುತ್ತಪ್ಪ 1,80,000 ಇದು 1,44,000 ಆಯ್ತು ಕರೆಕ್ಟ್ ಏನಪ್ಪ ಅಲ್ಲಿಗೆ ನಮಗೆ 3 ಶೆಡ್ಯೂಲ್ ಬಂತು ಇನ್ನ ಶೆಡ್ಯೂಲ್ ನಂಬರ್ 4 ಮ್ಯಾನೇಜ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಮೊದಲನೇ ಪಾಯಿಂಟ್ ಬ್ಯಾಡ್ ಡೆಟ್ಸ್ ಅಂತ ಇದೆ ಇದೆಯಾ ಎಷ್ಟಿದೆ 15,000 ಮತ್ತೆ 36,000 ಅದು ಬಿಟ್ಟು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಇದೆ ಎಷ್ಟಿದೆ ಅದು 4,35,000 ಕರೆಕ್ಟಾ ಹಾಗಾದ್ರೆ ಇದೆಷ್ಟು ಬರುತ್ತೆ 4,15,000 ಇದು 12,36,000 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಶೆಡ್ಯೂಲ್ ನಂಬರ್ 1, 2, 3, 4 ಮುಗಿತು ಈಗ ರೆವಿನ್ಯೂ ಅಕೌಂಟ್ ಬರೋಣ ಇನ್ಕಮ್ಸ್ ಅಲ್ಲಿ ಹಾಕೋಣ ಇನ್ಕಮ್ಸ್ ಅಲ್ಲಿ ಮೊದಲನೇದು ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಎಷ್ಟಿದ್ಯಪ್ಪ ಫೈರ್ ಎಷ್ಟಿದೆ 17,10,000 24,60,000 ಕರೆಕ್ಟಾ ಇನ್ನೇನು ಅದರ್ ಇನ್ಕಮ್ಸ್ ಏನು ಇಲ್ಲ ಇದೆಯಾ ಏನಾದ್ರು ಏನು ಫೈರ್ಗೂ ಮರೈನ್ಗೂ ರಿಲೇಟೆಡ್ ಆಗಿರೋದು ಯಾವುದು ಇಲ್ಲ ಜನರಲ್ ಇದೆ ಆದ್ರೆ ಫೈರ್ಗೆ ಮರೈನ್ಗೆ ಸಂಬಂಧಪಟ್ಟಿರೋದು ಯಾವುದು ಇಲ್ಲ ಸೊ ಹಾಗಾದ್ರೆ 17,10,000 ಅಂಡ್ 24,60,000 ಇದನ್ನ ಎ ಅಂತ ಕರಿತೀನಿ ಎರಡನೇದು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಅಲ್ಲಿ ಮೊದಲನೇದು ಕ್ಲೇಮ್ಸ್ ಪೇ ಶೆಡ್ಯೂಲ್ ನಂಬರ್ 2 5,70,000 ಕರೆಕ್ಟಾ 11,40,000 ಇದೆ ಮೂರನೇದು ಕಮಿಷನ್ ಕಮಿಷನ್ ಎಷ್ಟಿದೆ 1,80,000 1,44,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4 4,50,000 12,36,000 ಕರೆಕ್ಟ್ ಏನಪ್ಪ ಈಗ ಟೋಟಲ್ ಬಿ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂದ್ರೆ 20, 6, 7, 12 12 ಲ್ಯಾಕ್ಸ್ ಇದೆಷ್ಟು ಬರ್ತಾ ಇದೆ ಅಂದ್ರೆ 8, 12, 5, 3
35,20,000 ಬರ್ತಾ ಇದೆ ಕರೆಕ್ಟ್ ಇನ್ನೊಂದ್ಸರಿ ಚೆಕ್ ಮಾಡಿ ಮೂರನೇದು ಆಪರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ ಕರೆಕ್ಟ್ ಏನ್ರಾ 5,10,000 ಇದು 11,40,000 ಓಕೆನಾ 1,40,000 ಎಷ್ಟಮ್ಮ ಸರ್ ತಪ್ಪದಿದೆ ನೋಡಿ ಸರ್ ಕ್ಲೈಮ್ಸ್ ಅಲ್ಲಿ ಮನೆಯಲ್ಲಿ ತಪ್ಪದಿದೆ ಸರ್ ಸೆಕೆಂಡ್ ಕಮಿಷನ್ ಅಲ್ಲಿ ಕಮಿಷನ್ ಕ್ಲೈಮ್ಸ್ ಅಲ್ಲಿ 11,40,000 ಸರ್ ಇರೋದು ರಾಂಗ್ ಬಂದಿರೋದು 11,40,000 ನೇ ಬಂದಿರೋದು ಅಲ್ಲಿ ಸರ್ 11,40,000 ನೇ ಸರ್ 25,20,000 ಬರುತ್ತೆ ಸರ್ ಅದೇ ಬರ 25,20,000 ನೇ ಇಂಟ್ರೋ ಓಕೆನಾ ಈಗ ನಮಗೆ ಎಕ್ಸ್ಪೆನ್ಸಸ್ ಗೆ ಜಾಸ್ತಿ ಇದೆ ಇನ್ಕಮ್ ಗಿಂತ ಕರೆಕ್ಟಾ ಹಾಗಾದ್ರೆ ಲಾಸ್ ಬರ್ತಾ ಇದೆ ಮರೈನ್ ಅಲ್ಲಿ ಎಷ್ಟು ಲಾಸ್ ಬರ್ತಾ ಇದೆ 60,000 ಲಾಸ್ ಬರ್ತಾ ಇದೆ ಕರೆಕ್ಟಾ ಈಗ ಇದರಲ್ಲಿ ನಾಲ್ಕನೇದು ಅಪ್ರೋಪ್ರಿಯೇಷನ್ಸ್ ಏನು ಇಲ್ಲ ಏನಾದರೂ ಇದೆಯಾ ಏನು ಇಲ್ಲ ನಿಲ್ ಮತ್ತೆ ನಿಲ್ ಅಂತ ಬರೀತೀವಿ ಅಲ್ಲಿಗೆ 5,10,000 ಮತ್ತೆ ಲಾಸ್ 60,000 ಬರ್ತಾ ಇದೆ ಕರೆಕ್ಟಾ ಇದನ್ನ ಏನಂತ ಕರೆಯೋಣ ಸರ್ಪ್ಲಸ್ ಅಂತ ಕರೆಯೋಣ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಕ್ಲಿಯರ್ ಏನಪ್ಪಾ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಫಸ್ಟ್ ಪ್ರಾಫಿಟ್ ಅಲ್ಲಿ ಇನ್ಕಮ್ಸ್ ಇನ್ಕಮ್ಸ್ ಅಲ್ಲಿ ಮೊದಲನೇದು ಸರ್ಪ್ಲಸ್ ಫೈರ್ ಆಕ್ಸಿಡೆಂಟ್ ಅಲ್ಲಿ 5,10,000 ಮರೈನ್ ಅಲ್ಲಿ ಲಾಸ್ -60,000 ಅಲ್ಲಿಗೆ 4,50,000 ಟೋಟಲ್ ಪ್ರಾಫಿಟ್ ಇನ್ಕಮ್ ಇದೆ ಕರೆಕ್ಟಾ ನೆಕ್ಸ್ಟ್ ಅದರ್ ಇನ್ಕಮ್ಸ್ ನೋಡೋಣ ಅದರ್ ಇನ್ಕಮ್ಸ್ ಅಲ್ಲಿ ಒಂದೇ ಸರಿ ಅದರ್ ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಎರಡು ನೋಡೋಣ ಓಕೆನಾ ಅದರ್ ಇನ್ಕಮ್ಸ್ ಎಕ್ಸ್ಪೆನ್ಸ್ ಎರಡು ಒಟ್ಟಿಗೆ ನೋಡೋಣ ಸೊ ದಟ್ ಆಡಿಟರ್ಸ್ ಫೀ ಎಕ್ಸ್ಪೆನ್ಸಸ್ ಅಲ್ವಾ ಸೊ ಅದಕ್ಕೆ ಆಡಿಟರ್ಸ್ ಫೀ 9,000 ಡೈರೆಕ್ಟರ್ಸ್ ಫೀ 9,600 ಶೇರ್ ಟ್ರಾನ್ಸ್ಫರ್ ಫೀ ಇನ್ಕಮ್ ಓಕೆನಾ ಶೇರ್ ಟ್ರಾನ್ಸ್ಫರ್ ಫೀ 2,400 ನೋಡಿ ಬ್ಯಾಡ್ ಡೆಟ್ಸ್ ಅಂದ್ರೆ ಲಾಸ್ ದುಡ್ಡು ಕೊಡದಂಗೆ ನಮ್ ಕಸ್ಟಮರ್ ಓಡೋಗಿದ್ದಾರೆ ಓಡೋಗಿರೋ ಕಸ್ಟಮರ್ ಮತ್ತೆ ದುಡ್ಡು ಬಂದು ಕೊಟ್ರೆ ಅದು ಇನ್ಕಮ್ ಎಕ್ಸ್ಪೆನ್ಸಸ್ ಇನ್ಕಮ್ ಅದಕ್ಕೆ ನಾನು ಬಿಡಿ ರಿಕವರ್ಡ್ ಅಂತ ಆಗ್ತೀನಿ ಓಕೆನಾ ಬಿಡಿ ಅಂದ್ರೆ ನೀವು ಸೇದೋದಲ್ಲ ಓಕೆನಾ ಅಂದ್ರೆ ನೀವು ಅಂದ್ರೆ ಸೇದೋ ಬಿಡಿ ಅಲ್ಲ ಅದು ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಅಲ್ವಾ ಎಷ್ಟಿದ್ಯಪ್ಪ 1,05,000 ಆಮೇಲೆ ನೋಡಿ ರಿಸೀವ್ಡ್ ಅಲ್ವಾ ಅದು ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ರಿಸೀವ್ಡ್ ಎಷ್ಟಪ್ಪ 42,000 ನೆಕ್ಸ್ಟ್ ಏನಿದ್ಯಪ್ಪ ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ ಅಲ್ಲಿ ಕ್ರೆಡಿಟ್ ಅಂತ ಇದ್ರೆ ಇನ್ಕಮ್ ಡೆಬಿಟ್ ಅಂತ ಇದ್ರೆ ಎಕ್ಸ್ಪೆನ್ಸ್ ಅರ್ಥ ಆಯ್ತಾ ಕ್ರೆಡಿಟ್ ಅಂತ ಇದ್ರೆ ಇನ್ಕಮ್ ಡೆಬಿಟ್ ಅಂತ ಇದ್ರೆ ಎಕ್ಸ್ಪೆನ್ಸಸ್ ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಅಂತ ಇರೋದ್ರಿಂದ ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ 900 ನೆಕ್ಸ್ಟ್ ಏನಪ್ಪ ಇದೆ ರೆಸಿಪ್ಟ್ಸ್ ಅಂತ ಇದ್ರೆ ಇನ್ಕಮ್ ಪೇಮೆಂಟ್ಸ್ ಅಂತ ಇದ್ರೆ ಎಕ್ಸ್ಪೆನ್ಸ್ ಸೊ ಮಿಸಲೇನಿಯಸ್ ರೆಸಿಪ್ಟ್ಸ್ 15,000 ಆಮೇಲೆ ಇದು ಕೂಡ ಪ್ರಾಫಿಟ್ ಅಲ್ವಾ ಅದಕ್ಕೆ ಲಾಸ್ ಅಂತ ಇದ್ರೆ ಇಲ್ಲಿ ಬರುತ್ತೆ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ 1,80,000 ಅಷ್ಟೇನಾ ಮುಗೀತು ಇದು ಕತೆ ಮುಗೀತು 2,43,900 ವೆರಿ ಗುಡ್ ಕರೆಕ್ಟ್ ನಾಲ್ಕು ಇಲ್ಲ ಮೂರು ನಾಲ್ಕು ಐದು ಒಂಬತ್ತು ಆರು 6,93,000 ಇದರಲ್ಲಿ ಎಕ್ಸ್ಪೆನ್ಸಸ್ ಮೈನಸ್ ಮಾಡ 600 18 13 1,23,600 ಮೈನಸ್ ಮಾಡಿ ಇಲ್ಲಿ ಬರೋದಷ್ಟು 300,07,5,5,70,000 ಕರೆಕ್ಟ್ ಏನಪ್ಪ ಇದನ್ನ ಏನಂತ ಕರೆಯೋಣ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರೆಯೋಣ ಕರೆಯೋಣ ಬಿಡುವ ಇದರಲ್ಲಿ ಟ್ಯಾಕ್ಸ್ ಏನು ಕೊಟ್ಟಿಲ್ಲ ನಿಲ್ ಅಂತ ಹಾಕೋಣ 5,70,300 ಇದನ್ನ ಪ್ರಾಫಿಟ್
अथवा सरप्लस ट्रांसफर टू स्केड्यूल नंबर टू अलग सिक्स ओके ना इस्ट नोड्रप 15 मार्क्स बरुत्ते